ಯಾರಿಗೆ ಓಟ್ ಮಾಡ್ಬೇಕಂತ? ಓಟ್ ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ದಾಗ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತೇವೆ. ಕಾಂಗ್ರೆಸ್ ಯಾಕೆ? ಯಾಕೆ ಕಾಂಗ್ರೆಸ್ ಅಂದ್ರೆ ರೀ, ನಮ್ಮಲ್ಲಿ ಚಿಕ್ಕೋಡಿ ಒಳಗೆ ಕಾಂಗ್ರೆಸ್ ಯಾಕೆ ಮಾಡ್ಬೇಕಂದ್ರೆ, 5 ವರ್ಷ BJP ಸಂಸದ ಇದ್ರು ಇಲ್ಲಿ ಚಿಕ್ಕೋಡಿ ಒಳಗೆ, ಜೊಲ್ಲೆ ಅವ್ರು ಇದ್ರು. ಅವ್ರು 5 ವರ್ಷನಾಗ ಎಲ್ಲೂ ಏನೂ ಕೆಲಸ ಮಾಡಿಲ್ಲ, ಯಾವ ಏರಿಯಾಕೂ ಭೇಟಿ ಕೊಟ್ಟಿಲ್ಲ. ಹೀಗಾಗಿ ಪ್ರಕಾಶ್ ಹುಕ್ಕೇರಿ ಅವರು ಏನೇನು ಮಾಡಿದಾರಂತ ನಿಮ್ಗೆ ಹೇಳ್ತೇನೆ. ಯಾವ ಕ್ಷೇತ್ರದಾಗ ಹೋಗಿ ಕೇಳಿದ್ರು ಟೋಟಲ್ 780 ಕೋಟಿ ಅನುದಾನ ತೊಗೊಂಡು ಬಂದು ಕೆಲಸ ಮಾಡಿದಾರ್ರಿ. ಅವ್ರು ಅವಾಗ ಮಾಡಿದಾರ ರೀ, ಮೇಲೆ BJP ಗೌರ್ಮೆಂಟ್ ಇದ್ದಾಗ ಮಾಡಿದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಾಗ ಇತ್ತು, ಅವರು ಮಾಡಿದರು. ಇವರು ತೆಳಗೆ BJP ಗೌರ್ಮೆಂಟ, ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇವ್ರು ಮಾಡಿದಿಲ್ಲ ಅಕ್ಕ. ಇದು ಒಂದು ಪ್ರಶ್ನೆ. ಇದು ಒಂದು. ಎರಡನೇದು ಹೇಳ್ತೇನೆ ನಿಮ್ಗೆ, ಚಿಕ್ಕೋಡಿ ಒಳಗೆ ರೀ 24/7 ವಾಟರ್ ಸಪ್ಲೈ ಇಡೀ ಡಿಸ್ಟಿಕ್ ವೈಸಾಗ ಅಷ್ಟು ಆಗ್ತೈತಿ ಬರೋಬರ್ರಿ. ಅದು ಇವತ್ತು ಆದದ್ದು 24/7 ವಾಟರ್ ಸಪ್ಲೈ ಆದದ್ದು ಚಿಕ್ಕೋಡಿಯಾಗ ಇಡೀ ಕರ್ನಾಟಕದಾಗ ಆದದ್ದು ಫಸ್ಟ್ ಮಾಡಿದ್ದು ಪ್ರಕಾಶ್ ಹುಕ್ಕೇರಿ ಅವರು. ಆ ನಂತರ ರೀ ಡ್ರೈನೇಜ್ ಮಾಡಿದ್ದು ಅವರ ಕೇಂದ್ರೀಯ ವಿದ್ಯಾಲಯ ಡಿಸ್ಟಿಕ್ ವೈಸ್ ಅಷ್ಟೇ ಕೊಡ್ತಾರೆ ಬರೋಬರ್ರಿ. ನಮ್ಮಲ್ಲಿ ಕರ್ನಾಟಕದಾಗ ನಮ್ಮ ಚಿಕ್ಕೋಡಿ ಒಳಗೆ ರೀ 2 ಕೇಂದ್ರೀಯ ವಿದ್ಯಾಲಯ ಬಂದಿದ್ದವು, ಒಂದು ಚಿಕ್ಕೋಡಿ, ಒಂದು ಸದಲ್ಗ. ಆಮೇಲೆ ರೀ ಇದು ಮುಸ್ಲಿಂ ಕಮ್ಯುನಿಟಿ ಇರ್ತೈತಲ್ಲ, ಆ ಕಮ್ಯುನಿಟಿಗೆ ತುಂಬಾರ ಕಮ್ಯುನಿಟಿ ಆಯಿತು. ಸರ್, ಒಂದು ವಿಚಾರ, ಕಾಂಗ್ರೆಸ್ನಲ್ಲಿ ತುಂಬ ಜನ ಕ್ಯಾಂಡಿಡೇಟ್ಗಳಿದ್ದರು, ಆಕಾಂಕ್ಷಿಗಳಿದ್ದರು, ಯಾಕೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಕೊಡಬೇಕಿತ್ತು ಅಂತೇಳಿ? ಬೇರೆಯವ್ರಿಗೆ ಕೊಡ್ಬೋದಿತ್ತಲ್ಲ ಸರ್. ನೋಡ್ರಿ, ನಮ್ಮ ಸಾವುಕಾರಗ ಇವತ್ತು 78 ವಯಸ್ಸ. ಅಲ್ಲ, ಕಾರ್ಯಕರ್ತರ ಕತೆ ಇಲ್ಲ ಇಲ್ಲ ಕಾರ್ಯಕರ್ತ ನಾವು ಕಾರ್ಯಕರ್ತರಂದ್ರೆ ಹೆಂಗಿದಾವ ಅಂದ್ರೆ, ಇವತ್ತು ಪ್ರಕಾಶ್ ಹುಕ್ಕೇರಿ ಅವ್ರು ನಮಗೇನು ಅಪ್ಣೆ ಕೊಡ್ತಾರೋ ಆ ಅಪ್ಣೆ ಪ್ರಕಾರ ನಾವು ನಡೀತಾರ್ರಿ. ಅದ್ರ ಬದಲು ನಾವು ಏನೂ ಎರಡನೇ ಮಾತು ಮಾತಾಡೋದಿಲ್ಲ, ಚಿಕ್ಕೋಡಿಯಾಗಿ ಯಾರಿಗೂ ಕೇಳ್ರಿ, ಯಾರೂ ಮಾತಾಡೋದಿಲ್ಲ ಸರ್. ನಿಮಗೆ ಹೇಳ್ತಾನೆ ಹಂತ ಹಂತವಾಗಿ, ಚಿಕ್ಕೋಡಿ ನಾವು 78-90% ನಾವು ಲೀಡ್ ಹೋಗ್ತಾವೆ. ಅಲ್ಲ, ಈ ಸಲ ಗೆಲ್ಸ್ಕೊಂಡು ಬರ್ತೀರಾ ನೀವು ಪ್ರಿಯಾಂಕಾ ಜಾರಕಿ? 100% ಗೆಲ್ಸ್ಕೊಂಡು ಬರ್ತಾವೆ. ಈಗ ತ್ರಿಕೋನ ಸ್ಪರ್ಧೆ ಇದೆ ಅಂತಾರೆ, ಪಕ್ಷೇತರ ಅಭ್ಯರ್ಥಿ ಪರವಾಗಿ 18 ಮಂದಿ ನಿಂತಿದ್ದರು. 18 ಮಂದಿ ನಿಂತದ್ದು ಖರೇನಲ್ಲ? 18 ಮಂದಿ ನಿಂತರು ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಬರೋದನಕ ಫಿಕ್ಸ. ನಮ್ಮಲ್ಲಿ ಇಂದಿರಾ ಗಾಂಧಿ ಅಂದ್ರೆ ಆಕೆ ಬದಲು ನಮ್ಗೆ ಅಭಿಮಾನ ಐತಿ. ಆಕಿನ ನಾವು ಇಂದಿರಾ ಗಾಂಧಿ ಅಂತೇಳಿ ಮಾಡೋರನ್ನ ನಾವು ಅನ್ಕ ಬಿಡಂಗಿಲ್ಲ, ಚಿಕ್ಕೋಡಿಯವ್ರ ಅನ್ಕ ನಾವು ಮಾಡೋರನ್ನ, ನಾವು ಚಿಕ್ಕೋಡಿಯಾಗ ಹೈಸ್ಟ್ ಲೀಡ್ ಅವ್ರಿಗೆ ನಾವು ಕೊಡ್ತೇವೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.